ಸಾರಿಗೆ ಸಂಸ್ಥೆ ಮತ್ತು ಎಸ್ಕಾಂ ಸಂಸ್ಥೆಗಳು ಇವೆರಡರ ಪುನಶ್ಚೇತನ ಮಾಡುವಂಥದ್ದು ನಮ್ಮ ಸರ್ಕಾರದ ಒಂದು ಸಂಕಲ್ಪ. ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದಲ್ಲಿ ಸಾರಿಗೆ ಸಂಸ್ಥೆಯ ಪುನಶ್ಚೇತನಕ್ಕೆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿ ಹೆಸ್ಕಾಮ್ನಲ್ಲಿ ನಾವು ಹಿಂದಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಜಯರಾಜ್ ಅವರು ಇವರಿಬ್ಬರ ಅನುಭವವನ್ನು ಪಡ್ಕೊಂಡು ನಾವು ರೀಸ್ಟ್ರಕ್ಚರಿಂಗ್ ಆಫ್ ದಿ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಸ್ ಆ್ಯಂಡ್ ಹೆಸ್ಕಾಮ್ಸ್ ಇವೆರಡನ್ನೂ ಕೂಡ ನಾವು ಬರುವಂಥ ದಿನಗಳಲ್ಲಿ ಅದಕ್ಕೆ ಮಾಡ್ತಾ ಇದ್ದೇವೆ. ಒಂದು ಹೊಸ ಸ್ವರೂಪವನ್ನು ಕೊಟ್ಟು ಇವುಗಳನ್ನು ಇನ್ನಷ್ಟು ದಕ್ಷತೆಯಿಂದ ಜನರ ಸೇವೆ ಮಾಡಬೇಕು, ಇನ್ನೂ ಹೆಚ್ಚಿನ ಸೇವೆಗಳನ್ನು ಮಾಡಬೇಕು, ವಿಸ್ತೃತವಾಗಿರುವಂಥ ಒಂದು ಸೇವೆಯನ್ನು ಮಾಡಬೇಕು. ಇವತ್ತು BSV 6 ಈಗ ಸದ್ಯಕ್ಕೆ ಹೈಯೆಸ್ಟ್ ಲೆವೆಲ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಇರುವಂಥ ಒಂದು ನಾರ್ಮ್ಸು ಸ್ಟ್ಯಾಂಡರ್ಡ್ BSV 6 ಯುರೋಪಿಯನ್ ಬ್ರಿಟಿಷ್ ಸ್ಟ್ಯಾಂಡರ್ಡ್ಸಲ್ಲಿ ಅದನ್ನು ಇವತ್ತು ನಮ್ಮ KSRTC ಅಳವಡಿಸ್ತಾ ಇರುವಂಥದ್ದು ಭಾಳ ಸಂತೋಷದ ಸಂಗತಿ. ಇಡೀ ವಿಶ್ವದಲ್ಲಿ ಖಾಸಗಿ ಇರ್ಬೋದು, ಸಾರ್ವಜನಿಕ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಅವುಗಳಿಗೆ ನಮ್ಮ ಪರಿಸರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂಥದ್ದು ಅವಶ್ಯಕತೆ ಇದೆ, ಅನಿವಾರ್ಯತೆಯೂ ಕೂಡ ಇದೆ. ಆ ನಿಟ್ಟಿನಲ್ಲಿ ನಮ್ಮ ದೇಶದ ಸರ್ಕಾರವು ಕೂಡ ಹಲವಾರು ಆಜ್ಞೆಗಳನ್ನು ಕೊಟ್ಟಿದೆ. BS 6 ಏನಿದೆ ಇದು ಅತ್ಯಂತ ಲೇಟೆಸ್ಟ್ ಆಗಿ ಕಠಿಣ ಟೆಸ್ಟ್ಗೆ ಒಳಪಡುವಂಥ ವೆಹಿಕಲ್ಗಳಿವೆಲ್ಲ ಅವುಗಳನ್ನು ನಮ್ಮ KSRTC ಅಳವಡಿಸಿರುವಂಥದ್ದು ಸಂತೋಷ. ಇನ್ನು ಹೆಚ್ಚಿನ BS 6 ಡೀಸೆಲ್ ವೆಹಿಕಲ್ಗಳನ್ನು ನಾವು ತೆಗೆದುಕೊಳ್ಬೇಕಾಗಿದೆ. ಅದರ ಜೊತೆ ಜೊತೆಗೆ ಇಲೆಕ್ಟ್ರಿಕಲ್ ವೆಹಿಕಲ್ ಇದೊಂದು ಈಗ ಲೇಟೆಸ್ಟ್ ಆಗಿರುವಂಥ ಒಂದು ಟೆಕ್ನಾಲಜಿ, ಸಂಪೂರ್ಣವಾಗಿ ಪೊಲ್ಯೂಷನ್ ಫ್ರೀ ಮತ್ತು ನಾವು ಹೈಡ್ರೋ ಕಾರ್ಬನ್ಸ್ ಅಂತೀವಿ ಈ ಪೆಟ್ರೋಲ್ ಡೀಸೆಲ್ಸ್ಗೆಲ್ಲ ಹೈಡ್ರೋ ಕಾರ್ಬನ್ನ ಉಪಯೋಗ ಮಾಡೋದು ಕಡಿಮೆ ಆಗಬೇಕು. ಫಾಸಿಲ್ ಫ್ಯೂಯಲ್ಸ್ ಅಂದರೆ ಏನು ಭೂಮಿಯ ಒಳಗಡೆಯಿಂದ ಬರುವಂಥ ಆಯಿಲ್ ಇರ್ಬೋದು, ಕೋಲ್ ಇರ್ಬೋದು, ಇವುಗಳ ಉಪಯೋಗನು ಕಡಿಮೆ ಮಾಡಬೇಕು ಅನ್ನುವಂಥ ಒಂದು ಚಿಂತನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇನಿದೆ. ಅದರ ಅನುಗುಣವಾಗಿ ಇಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು. ನಾವು ಇವತ್ತು ಎಷ್ಟು ವೆಹಿಕಲ್ಲು ತೊಂಬತ್ತು ಇಲೆಕ್ಟ್ರಿಕ್ ಬಸ್ಗಳನ್ನು ಇವತ್ತು ಅಳವಡಿಸ್ತಾ ಇದ್ದೀವಿ. ಒಟ್ಟು 300 ಬಸ್ಗಳನ್ನು ಇಲೆಕ್ಟ್ರಿಕ್ ವೆಹಿಕಲ್ ಬಸ್ಗಳನ್ನು ಅಳವಡಿಸ್ಬೇಕನ್ನುವಂಥ ನಮ್ಮ ಗುರಿ ಇದೆ. ಈಗ ಮೊದಲು 90 ಬಸ್ಗಳನ್ನು ಅಳವಡಿಸಿದ್ದೇವೆ, ಮತ್ತೆ ಸುಮಾರು 300 ಅದೇ 300 ಒಟ್ಟು 300 ಬಸ್ಸು ಇಲೆಕ್ಟ್ರಿಕ್ ವೆಹಿಕಲ್ ಬರ್ತದೆ. ಆಮೇಲೆ ಇವು 600 ಬಸ್ಗಳನ್ನು ಈ BS 6 ಅನ್ನು ಅಳವಡಿಸ್ಬೇಕು ಅಂತ ನಾವು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. ಇವುಗಳೆಲ್ಲ ಬಂದರೆ ನಮ್ಮ ಬೆಂಗಳೂರಿನಲ್ಲಿ ಪರಿಸರ ಒಂದು ಏನು ಒತ್ತಡ ಇದೆ, ಪರಿಸರ ಹಾನಿ ಮಾಲಿನ್ಯ ಅದು ಕಡಿಮೆ ಆಗ್ತದೆ ಅನ್ನುವಂಥ ಒಂದು ವಿಶ್ವಾಸವು ಕೂಡ ನನಗಿದೆ. ಒಂದು ರೀತಿಯಲ್ಲಿ ಒಂದು ಕಡೆ ನಾವು ತಂತ್ರಜ್ಞಾನದ ಒಂದು ಮೇಲ್ದರ್ಜೆಗೇರಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು, ಜನರಿಗೆ ಒಳ್ಳೆಯ ಸರ್ವಿಸನ್ನೂ ಕೂಡ ಕೊಡಬೇಕು ಮತ್ತು ಲಾಭದಾಯಕವೂ ಮಾಡಬೇಕು. ಇದು ಇವತ್ತು KSRTC ಚಿಂತನೆ ಮಾಡುವಂಥ ಅಗತ್ಯ ಇದೆ. ಸರ್ಕಾರದಿಂದ ಹಣ ಕೇಳೋದು ಭಾಳ ಸುಲಭದ ಕೆಲಸ, ಒಂದು ಫೈಲ್ ಮೂವ್ ಮಾಡಿ 800 ಕೋಟಿ ಕೊಡಿ, ಆಮೇಲೆ ಬಸ್ ಪಾಸ್ಗಳಿಗೆ ಸಬ್ಸಿಡಿ ಕೇಳುವಂಥದ್ದು ಸುಲಭದ ಕೆಲಸ. ಆದರೆ ನೀವು ನಿಮ್ಮ ಜನ್ರೇಷನನ್ನು ನಿಮ್ಮ ರೆವೆನ್ಯೂ ಜನ್ರೇಷನ್ ಕಡೆಗೆ ಹೆಚ್ಚಿನ ಲಕ್ಷ್ಯ ಕೊಡಬೇಕು ಮತ್ತು ರೆವೆನ್ಯೂ ಲಾಸ್ ಆಗ್ತಾ ಇದೆ ಆ ಸೋರಿಕೆಯನ್ನು ತಡೆಯುವಂಥ ಕೆಲಸವನ್ನು ಮಾಡಬೇಕು. ಹಲವಾರು ವಿಚಾರಗಳಲ್ಲಿ ಸೋರಿಕೆ ಇದೆ, ಆ ಸೋರಿಕೆ ತಡೆಯುವಂಥ ಕೆಲಸವನ್ನು ತಾವು ಮಾಡಿದರೆ ಖಂಡಿತವಾಗಿ ಇದಕ್ಕೆ ಉತ್ತಮ ಭವಿಷ್ಯ ಇದೆ. ಒಂದು ಕಡೆ ನಾವು ಸಬ್ಸಿಡಿ ಕೊಟ್ಕೊಂತ ಹೋಗೋದು, ಇನ್ನೊಂದು ಕಡೆ ಸೋರಿಕೆ ಹೆಚ್ಚಾಗ್ತಾ ಹೋದರೆ ಕಷ್ಟ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಈ ಒಂದು ಸಮಿತಿಯನ್ನು ಮಾಡಿದ್ದೇವೆ. ಅವರು ಸಲಹೆ ಸೂಚನೆಗಳನ್ನು ಏನು ಕೊಡ್ತಾರೆ ಅವುಗಳನ್ನು ಅಳವಡಿಸೋ ಮುಖಾಂತರ ನಮ್ಮ ಸಚಿವರಾದಂಥ ರಾಮ್ಲು ಅವರ ನೇತೃತ್ವದಲ್ಲಿ ಒಂದು ಹೊಸ ಸಾರಿಗೆ ಸಂಸ್ಥೆಗೆ ಒಂದು ಹೊಸ ಶಕ್ತಿಯನ್ನು
ಹೊಸ ಆಯಾಮವನ್ನು ಕೂಡ ಮುಖಾಂತರ ಬರುವಂಥ ದಿನಗಳಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೆಚ್ಚಿಗೆ ಬಳಕೆ ಆಗ್ಬೋದು. ಒಂದು ಕಾಲದಲ್ಲಿ ಪಬ್ಲಿಕ್ ಸೆಕ್ಟರ್ ಕೂಡ ಹೆಚ್ಚಿಗೆ ಬಳಕೆ ಮಾಡ್ತಿದ್ರು ನಮ್ಮ BMTC, ಈಗ ಮತ್ತೆ ಕಡಿಮೆ ಆಗಿದೆ. ನಾನು ಸಂಬಂಧಪಟ್ಟಂಥ ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳಿಗೂ ಮಾತಾಡ್ತೇನೆ, ಅದು HAL ಇರ್ಬೋದು ಮತ್ತು ಈ IT ಕಂಪ್ನಿಗಳಿರ್ಬೋದು ಇನ್ನೊಂದಿರ್ಬೋದು, ಅವುಗಳಿಗೆ ನಮ್ಮ BMTC ಸರ್ವಿಸನ್ನು ಕೊಡೋದಕ್ಕೆ ನಾವು ಸ್ವಲ್ಪ ಅವರ ಸರ್ವಿಸ್ ಓರಿಯೆಂಟೆಡ್ ಇರ್ತಾರೆ, ಅದಕ್ಕೆ ಅವ್ರಿಗೆ ಹೆಚ್ಚಿನ ಸರ್ವಿಸ್ ಕೊಟ್ಟು ಅವ್ರಿಗೂ ಕೂಡ ಸೇವೆಯನ್ನು ಕೊಟ್ಟರೆ ನಮಗೆ ಹೆಚ್ಚಿನ ಲಾಭ ಆಗ್ತದೆ. ಹೀಗೆ ಹೊಸ ಹೊಸ ಮಾರುಕಟ್ಟೆ, ಟ್ರಾನ್ಸ್ಪೋರ್ಟ್ ಮಾರುಕಟ್ಟೆಯನ್ನು ತಾವು ಅದನ್ನು ಹುಡುಕಿ ಅದನ್ನು ಮಾಡುವಂಥದ್ದಿದೆ. ಸರ್ಕಾರ ನಿಮ್ಮ ಜೊತೆಗೆ ನಿಲ್ತಿದೆ, ಖಂಡಿತವಾಗೂ ನಿಮಗೆ ಸಂಪೂರ್ಣವಾದಂಥ ಸಹಾಯ ಸಹಕಾರ ಕೊಡ್ತೀವಿ. ಹೊಸ ಚಿಂತನೆಯನ್ನು ಮಾಡಿ, ಹಳೆಯದನ್ನೇ ಅದೇ ರೀತಿ ಮಾಡೋದು, ಅದೇ ವರದಿ, ಅದೇ ಇದು ನಡೆಯೋದಲ್ಲ ಭಾಳ ದಿವಸ. ಹೊಸ ಚಿಂತನೆ ಮಾಡಬೇಕು. ಈ ಪ್ರೈವೇಟ್ನವರು ಚೆನ್ನಾಗಿ ನಡೆಸಿ ಲಾಭ ಮಾಡ್ತಾರೆ ಅಂದಮೇಲೆ ನಾವ್ಯಾಕೆ ನಡೆಸೋಕ್ಕೆ ಸಾಧ್ಯ ಇಲ್ಲ. ಯಾವ ಯಾವುದು ಸಬ್ಸಿಡೈಸ್ಡ್ ಸರ್ಕಾರ ಕೊಡ್ತಿದೆ, ಆದರೆ ನಾನ್ ಸಬ್ಸಿಡೈಸ್ ಏರಿಯಾದಲ್ಲಿ ನಾವು ಲಾಭ ಮಾಡಬೇಕು. ಆ ನಿಟ್ಟಿನಲ್ಲಿ ಒಂದು ಕಾಲದಲ್ಲಿ BMTC ಭಾಳ ದೊಡ್ಡ ಲಾಭ ಮಾಡ್ತಾ ಇತ್ತು, ಈಗ ಕೋವಿಡ್ ಬಂದಿದ್ದು ಸ್ವಲ್ಪ ಹಿನ್ನಡೆ ಆಗಿದೆ. ಈಗ ಬರುವಂಥ ದಿನಗಳಲ್ಲಿ ಅದನ್ನು ಉತ್ತಮಗೊಳಿಸಿ ಲಾಭದಾಯಕ ಬರುವ ರೀತಿಯಲ್ಲಿ ತಾವು ಕೆಲಸ ಕಾರ್ಯಗಳನ್ನು ಒಂದು ಒಂದು ರೋಡ್ ಮ್ಯಾಪ್ ಹಾಕ್ಕೊಳ್ಳಿ, ಒಂದು ಪ್ಲ್ಯಾನ್ ಮಾಡಿ, ಆ ನಿಟ್ಟಿನಲ್ಲಿ ಹೊಸ ಪ್ರಯೋಗಗಳನ್ನು ಮಾಡಿ, ತಮ್ಮ ದಕ್ಷತೆಯನ್ನು ತಮ್ಮ ಕ್ಷಮತೆಯನ್ನು ಹೆಚ್ಚಿಗೆ ಮಾಡಿ ಈ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ರಾಮ್ಲು ಅವರು ಬಹಳ ಡೈನಮಿಕ್ ಸಚಿವರಿದ್ದಾರೆ, ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ಸಹಕಾರ ಕೊಟ್ಟರೆ ಖಂಡಿತವಾಗೂ ಆ ಕೆಲಸ ಆಗ್ತದೆ ಅನ್ನುವಂಥ ಸಂಪೂರ್ಣವಾದಂಥ ವಿಶ್ವಾಸ ನನಗಿದೆ. ಬರುವಂಥ ದಿನಗಳಲ್ಲಿ ರೋಡ್ ಟ್ರಾನ್ಸ್ಪೋರ್ಟ್, ಪಬ್ಲಿಕ್ ರೋಡ್ ಟ್ರಾನ್ಸ್ಪೋರ್ಟ್ ಹೆಚ್ಚಿನ ಜನ ಬಳಕೆ ಮಾಡಬೇಕು. ಪೊಲ್ಯೂಷನ್ ಕಮ್ಮಾಗುತ್ತೆ, ಟ್ರಾಫಿಕ್ ದಿಟ್ಟಣೆ ಕಮ್ಮಾಗುತ್ತೆ, ಹಲವಾರು ಪ್ರಯೋಜನಗಳಿದೆ. ಇದು ಬೆಂಗಳೂರು ಅಂತಾರಾಷ್ಟ್ರೀಯ ಸಿಟಿ, ಎಲ್ಲ ಅಂತಾರಾಷ್ಟ್ರೀಯ ಸಿಟಿಯಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಕೆ ಹೆಚ್ಚಿದೆ. ನೀವು ಲಂಡನ್ಗೆ ಹೋಗಿ, ನ್ಯೂಯಾರ್ಕ್ ಹೋಗಿ, ಎಲ್ಲ ಇಂಟರ್ನ್ಯಾಷನಲ್ ಸಿಟಿಯಲ್ಲಿ ಪಬ್ಲಿಕ್, ನಾವಲ್ಲಿ ಹೋದವು ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ಯೂಸ್ ಮಾಡ್ತೀವಿ. ಹೀಗಾಗಿ ಇಲ್ಲಿನೂ ಕೂಡ ಜನರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೆಚ್ಚಿಗೆ ಮಾಡೋದಕ್ಕೆ ನಾವೇನೆಲ್ಲ ಸೌಕರ್ಯಗಳನ್ನು ಕೊಡಬೇಕು ಜನರಿಗೆ, ಆ ನಿಟ್ಟಿನಲ್ಲಿ ಸರ್ವಿಸ್ ಕೊಡುವ ಚಿಂತನೆಯನ್ನು ನಾವು ಮಾಡಿ ನಿಜವಾದಂಥ ಇಂಟರ್ನ್ಯಾಷನಲ್ ಸಿಟಿಗೆ ಒಂದು ವಿಶೇಷವಾಗಿರುವಂಥ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ನಾವು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಮತ್ತು ಬೆಂಗಳೂರು ಟ್ರಾನ್ಸ್ಪೋರ್ಟ್ ಸರ್ವಿಸ್ಗೆ ಒಂದು ಹೊಸ ವಿನ್ಯಾಸ ಕೊಡಿ. BMTC ಅಂತ ಮಾಡೋಕೆ ಹೋಗ್ಬಾರ್ದು. ಬೆಂಗಳೂರು ಹೆಸರಿನಲ್ಲಿ ಅದಕ್ಕೊಂದು ಹೊಸ ವಿನ್ಯಾಸ ಕೊಡಿ, ಆ ಬಸ್ಗಳಿಗೆ ಹೊಸ ವಿನ್ಯಾಸ ಕೊಡಿ, ಜನರಿಗೆ ಅತ್ಯಂತ ಸಂತೋಷದಿಂದ ಅದರಲ್ಲಿ ಪ್ರಯಾಣ ಮಾಡಿರ್ಬೇಕು. ಅದಕ್ಕೆ ಒಂದು ವ್ಯಾಲ್ಯೂ ಅಡಿಷನ್ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ಮಾರ್ಕೆಟಿಂಗ್ನಲ್ಲಿ ಆ ಪ್ರಯೋಗವನ್ನು ಮಾಡಬೇಕು. ಈ ಥರ ಹೊಸ ಚಿಂತನೆಯಿಂದ ಇದರ ಬದಲಾವಣೆ ಹೊಂದಿದೆ, ಒಳ್ಳೆಯ ರೂಪ ಕೊಡೋದ್ರೊಂದಿಗೆ, ಒಳ್ಳೆಯ ಸರ್ವಿಸ್ ಕೊಡೋದ್ರೊಂದಿಗೆ ಈ BMTCಯನ್ನು ಇಡೀ ಭಾರತ ದೇಶದಲ್ಲಿಯೇ ನಂಬರ್ 1 ಮಾಡೋದಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿ ನಮ್ಮ ಸಂಪೂರ್ಣವಾದಂಥ ಸಹಾಯ ಸಹಕಾರ ಇದೆ.